ಅಕ್ಕ ಪ್ರದಕ್ಷಿಣೆ ಆಮೇಲೆ ಮಹಾಮಂಗಳಾರತಿ ಆಗಬೇಕು ಬೇಗ ಬನ್ನಿ ಅದಾಗುತ್ತೆ ಸರ್ ನೀನತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಕರ್ಕೊಂಡು ಬಂದೆ ಏನು ಹೇಳಿ ನಿಮಗೆ ಯಾಕೆ ಲೀಲಾ ತಿನ್ಕೊಂಡ್ರೆ ಅಷ್ಟೊಂದು ದ್ವೇಷ ಅಷ್ಟೊಂದು ಕೋಪ ಅಯ್ಯಾ ಈ ಪ್ರಶ್ನೆನ ಮನೆಲೇ ಕೇಳಿದಿದ್ರೆ ನಾನು ಹೇಳ್ತಿರ್ಲಿಲ್ವಾ ನಾನು ಅವತ್ತೇ ಹೇಳ್ದೆ ನನಗೆ ಲೀಲಾ ಮೇಲೆ ಯಾವುದೇ ಗ್ರಡ್ಜ್ ಇಲ್ಲ ಆದ್ರೆ ಅವರ ಮನೆಯಲ್ಲಿ ಇರೋವರೆಗೂ ಅಂತರಾತೆ ಏಜೆ ಒಂದಾಕೋದಕ್ಕೆ ಆಗಲ್ಲ ಅದೇ ರೀಸನ್ ಗೆ ಅವರ ಮನೆಯಿಂದ ಆಚೆ ಹೋಗಲಿ ಅಂತ ನಾನು ಅನ್ಕೋತಿದ್ದೀನಿ ಅಷ್ಟೇ ಅತ್ತೆ ನಾನು ರೆಡಿ ಇದೀನಿ ನೀವು ನಾನು ರೆಡಿ ಏಜೆ ಲೀಲಾ ಅತ್ತೆಗೆ ತಾಳಿ ಕಟ್ಟಿದ್ದಾರೆ ಸರ್ ಅಂತರಾತೆಗೆ ಶೂಲೆ ಕಟ್ಟಿದ್ದಾರಾ ಅವರಿಗೆ ತಾಳಿನೇ ಕಟ್ಟಿರೋದು ಅಲ್ಲ ಹಾಗ ನೋಡಕ ಹೋದ್ರೆ ಅಂತರಾತೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಆ ಲೀಲಾ ಅವರು ತಲೆ ಮೇಲೆ ಹೊತ್ತುಕೊಂಡು ಮೆರಿತಿದಿರಲ್ಲ ಅಂತರಾತೆಗೆ ನೋವಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅದಕ್ಕೆ ನನಗೆ ಬೇಜಾರಾಗೋದು ಅಕ್ಕ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಯಾಕೆ ಅಂತರಾತೆ ಮೇಲೆ ಅಷ್ಟೊಂದು ದ್ವೇಷ ಲೀಲಾನ ಅತ್ತೆ ಅತ್ತೆ ಅಂತ ಕರೀತೀರಾ ಅಂತರಾತೆನ ಯಾಕೆ ಅತ್ತೆ ಅಂತ ಕರೆಯೋದಿಲ್ಲ ಆ ತಪ್ಪಲ್ವಾ ತಪ್ಪಲ್ಲ ಯಾಕೆಂದ್ರೆ ಅಂತರವರು ಏಜೆಗೆ ಯಾವ ಆಂಗಲ್ ಅಲ್ಲೋ ಹೆಂಡತಿ ಅಂತ ನನಗೆ ಅನ್ಸಲಿಲ್ಲ ಅವರು ಹೆಂಡತಿಯಾಗಿದ್ದಿದ್ರೆ ಅವರನ್ನ ಬಿಟ್ಟು ಹೋಗ್ತಿರಲಿಲ್ಲ ಅವರು ಬಿಟ್ಟು ಹೋಗಿ ತಪ್ಪಲ್ವಾ ಅವರು ಹಿಟ್ಲರ್ ಆಗೋದಕ್ಕೂ ಇವರೇ ಕಾರಣ ಅಂತೆ ಎಲ್ಲರ ಹತ್ರ ನಗ್ತಾ ಇದ್ದಿದ್ದ ಏಜೆ ಇವತ್ತು ಹೀಗಾಗಿದ್ದಾರೆ ಅಂದ್ರೆ ಅದಕ್ಕೆ ಅಂತರ ಅವರೇ ಕಾರಣ ನನ್ನ ಪ್ರಕಾರ ಪ್ರೀತಿ ಅನ್ನೋದು ಬಿಟ್ಟು ಹೋಗೋದು ಅಲ್ಲ ಬಿಟ್ಟು ಕೊಡೋದು ಅಲ್ಲ ಅವರು ಬಂದು ಇಷ್ಟು ದಿನ ಆಯ್ತಲ್ಲ ಇಷ್ಟು ದಿನ ಎಲ್ಲಿದ್ರಿ ಅಂತ ಯಾವತ್ತಾರು ಕೇಳಿದ್ಯಾ ಅಕಸ್ಮಾತ್ ನೀನು ಕೇಳಿದ್ರು ಅವರ ಹತ್ರ ಉತ್ತರ ಬರಲ್ಲ ಯಾಕೆಂದ್ರೆ ಅವರು ನನಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೆ ನನಗೇನು ನೆನಪಿಲ್ಲ ಅಂತಾನೆ ಹೇಳ್ತಾರೆ ಅತ್ತೆಯಾಗಿ ಹೆಂಡತಿಯಾಗಿ ಅವರು ಯಾವತ್ತೂ ನಡ್ಕೊಳ್ಳಿಲ್ಲ ಅದಕ್ಕೆ ಅವರನ್ನ ಅತ್ತೆ ಅಂತ ಕರೀಬೇಕು ಅಂತ ನನಗೆ ಅನ್ಸಲಿಲ್ಲ ಅಕ್ಕ ಈ ಜಾಗ ಓಕೆ ಅಲ್ವಾ ಇಲ್ಲ ಜನ ಎಲ್ಲ ಓಡಾಡ್ತಿದ್ದಾರೆ ಹರಕೆ ತೀರ್ಸಿದ್ನ ಅವರೆಲ್ಲ ಚೆನ್ನಾಗಿ ನೋಡಬಹುದು ಖುಷಿ ಖುಷಿಯಾಗಿ ನೋಡಬಹುದು ಏನಂತೀರಾ ನನಗೇನು ಓಕೆ ದುರ್ಗಾ ನಿನಗೂ ಓಕೆನಾ ನೀವು ಹೇಳಿದ್ದೆ ನಡೆಯಬೇಕಾದ್ರೆ ನಂದೇನಿದೆ ನಿಮಗೂ ಓಕೆ ಆದ್ರೆ ನನಗೂ ಓಕೆ ಓ ಪರವಾಗಿಲ್ವೇ ನಿನಗೆ ಬುದ್ಧಿ ಬಂದ್ಬಿಟ್ಟಿದೆ ಗುಡ್ ಗುಡ್ ವೆರಿ ಗುಡ್ ಸರಿ ನಾನು ಹೋಗಿ ಕಾಯ್ತಿರ್ತೀನಿ ಅಯ್ಯೋ ತಗೋತೀನಿ ಬಿಡಿ ಒಂದು ನಿಮಿಷ ನಾನೇ ಕೊಡ್ತೀನಿ ಲೀಲಾ ಇವರೇ ಕಣೆ ಲೀಲಾ ನನ್ನ ಅತ್ತೆ ಒರಿಜಿನಲ್ ಹೆಸರು ದುರ್ಗಾ ಏನ್ ಮಾತಾಡ್ತಿದ್ಯಾ ಯಾರ್ದೋ ಹೆಸರು ಯಾರೋ ಕೊಟ್ಟಿರೋ ಭಿಕ್ಷೆನ ಅನುಭವಿಸಕ್ ಬಂದಿರೋ ಹುಳ ಅಲ್ವಾ ನೀನು ಪ್ರಾರ್ಥನಾ ಅಕ್ಕ ನಿಮಗವ್ರನ್ನ ಅತ್ತೆ ಅಂತ ಕರಿಬೇಕು ಅನ್ಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಾನಂತೂ ಮನಸ್ಫೂರ್ತಿಯಾಗಿ ಅವ್ರನ್ನ ಅತ್ತೆ ಅಂತ ಒಪ್ಕೊಂಡಿದ್ದೀನಿ ಅವ್ರು ತೋರಿಸೋ ಪ್ರೀತಿ ವಾತ್ಸಲ್ಯ ಕಾಳಜಿ ಅಪ್ಪಬ್ಬಾ ನನಗಂತೂ ಅವ್ರು ನನ್ನ ಹೆತ್ತ ತಾಯಿ ಅಂತಾನೆ ಅನ್ನಿಸ್ತಾರೆ ತಾಯಿಗೆ ಹೋಲಿಸ್ಬೇಡ ಸರ್ ತಾಯಿ ಅಂದ್ರೆ ತ್ಯಾಗ ಅಂತರವ್ರು ಈ ಮನೆಗೋಸ್ಕರ ಮಾಡಿರೋ ತ್ಯಾಗ ನನ್ನ ಕಣ್ಣಾರೆ ಅಂತ ನಾನು ನೋಡಿಲ್ಲ ಆದ್ರೆ ಲೀಲಾ ಅತ್ತೆ ಮಾಡಿರೋ ತ್ಯಾಗ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಕಾಗಲ್ಲ ಈ ದೇವಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಅವರು ಅಂತರ ಅತ್ತೆ ಆಗಿದ್ದಿದ್ರೆ ನಮ್ಮ ಮನಸ್ಸಿಗೆ ಅನಿಸ್ಬೇಕಿತ್ತು ಆದ್ರೆ ಹಾಗ ಅನಿಸ್ತಿಲ್ಲ ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಆ ದೇವರೇ ಆದಷ್ಟು ಬೇಗ ಇದನ್ನ ಬಗೆಹರಿಸಿದ್ರೆ ಸಾಕು ಅಕ್ಕ ನೀವೇನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ ಒಂದ್ ವೇಳೆ ನೀವು ಸರಿ ಇದ್ದು ನಾನೇ ತಪ್ಪಿದ್ರೆ ಆ ದೇವರು ನನ್ನ ತಪ್ಪು ತೋರಿಸೋ ಪ್ರಯತ್ನ ಮಾಡ್ಲಿ ಐ ಆಮ್ ರೆಡಿ ಟು ಆಕ್ಸೆಪ್ಟ್ ದಟ್ ಸರಿ ಇವಾಗ ಹರಕೆ ತೀರ್ಸೋದಕ್ಕೆ ಟೈಮ್ ಆಗ್ತದೆ ಬನ್ನಿ
ಬಗೆಹರಿದಿರೋ ಸಮಸ್ಯೆ ನೀನು. ನಮ್ಮನೆಗೆ ಹೊಕ್ಕಿ ನಮ್ಮನೆನ ನುಂಗಿ ನಮ್ಗೆ ಬೆನ್ನಿಗೆ ಚೂರಿ ಹಾಕಿ ಸಂಚ್ ಮಾಡಿ ಆಸ್ತಿನೆಲ್ಲ ಲಪಟಾಯಿಸಕ್ ಬಂದಿದ್ಯಲ್ಲ ಪ್ರಾರ್ಥನಾ. ಪ್ರಾರ್ಥನಾನ ಯಾರದು? ಯಾರ ಹೆಸರು ಹೇಳ್ತಿದ್ದೀರಾ? ನೀವೇನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಮಂಚಕ್ಕೆ 33 ಕಾಲಿದೆ ಅಂತ ಹೇಳಿದ್ರು ನನಗ್ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಮಂಚಕ್ಕೆ ಕಾಲೇ ಇಲ್ಲ, ಅದು ತೆವಳ್ಕೊಂಡು ಹೋಗುತ್ತೆ ಅಂತ ಹೇಳ್ದಲ್ಲ ಆಗ್ಲೆ ನಿನ್ ಕಳ್ಳಿ ಅಂತ ಗೊತ್ತಾಗಿದ್ದು. ದುರ್ಗಾ ಲೀಲಾ, ನೀವೇನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಯಾರ ಈ ಪ್ರಾರ್ಥನಾ? ಅವಳ ಬಗ್ಗೆ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದೆ. ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮರ್ ನೀನು, ಆದ್ರೆ ಸಿಕ್ಕಾಕೊಳ್ಳೋ ಟೈಮಲ್ಲಿ ಒಂದ್ ಸ್ವಲ್ಪ ನಡಗ್ಬಿಟ್ಟೆ. ಬೀಟ್ ಎಲ್ಲ ಹೇಳ್ತೀನಿ ಕೇಳಿಸ್ಕೋ. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ ಅದೆಲ್ಲ ನಂಗೆ ಮುಂಚೆನೆ ಗೊತ್ತಿತ್ತು. ನೀನ್ ಯಾಕೆ ಬಂದೆ, ಎಲ್ಲಿಂದ ಬಂದೆ ಅಂತ ನಿನ್ನಿಂದಾನೇ ತಿಳ್ಕೋಬೇಕಾಗಿತ್ತು. ಅದಕ್ಕೆ ನಿನಗ್ ಗೊತ್ತಿಲ್ದೇನೆ ನಾನು ನಿನ್ ಹಿಂದೆ ಹುಡುಕಾಟ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಇದೆಯಲ್ಲ ಪ್ರಾರ್ಥನಾ? ಹಾ, ಎಲ್ಲ ಇದೆ ಲೀಲಾ. ನಿನಗ್ ಬಾಗಣ ತಗೋಬೇಕು ಅನ್ನೋ ಆಸೆ ಇದ್ರು ಕೂಡ ನಿನಗ್ ತಗೊಳ್ಳೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೇ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗ್ ಹೋಗಿದ್ಯಾ. ಒಂದೊಂದಾಗೆ ನಿಂದೆಲ್ಲ ಬಂಡವಾಳ ಬಯಲಾಯ್ತು. ನೀನ್ ನೋಡಕ್ಕೆ ನನ್ ಅಂತರಾತ್ಮೆ ರೂಪದಲ್ಲಿದ್ಯಾ ಅಂತ ನಿನ್ನ ಕರ್ಕೊಂಡ್ ಬಂದಿದ್ದು ನಾನೇ. ಆದ್ರೆ ಆ ಪ್ಲಾನ್ ಕೂಡ ನಿಂದೆ ಆಗಿತ್ತು. ಅದನ್ನ ತಿಳ್ಕೊಳ್ಳೋ ಅಷ್ಟರಲ್ಲಿ ನನ್ ಕೈ ಮೀರಿತ್ತು. ಆಗ ನನ್ ಸಹಾಯಕ್ ಬಂದಿದ್ದು ಲೀಲಾ ಅತ್ತೆ. ಇವ್ರಿಲ್ಲ ಅಂದಿದ್ರೆ ಈಗ ನಿನ್ನ ಈ ರೀತಿ ಕೆಳಗಡೆ ಕೂರಿಸಿ ಪ್ರಶ್ನೆ ಮಾಡೋಷ್ಟು ಧೈರ್ಯನು ನನ್ಗಿರ್ತಿರ್ಲಿಲ್ಲ. ದುರ್ಗ ಉಲ್ಟಾ ಹೊಡೆದಾಗ ದುರ್ಗಾನ ಕಿಡ್ನಾಪ್ ಮಾಡಿಸಿದ್ದು ನೀನೆ. ಮನೆ ಜನಕ್ಕೆಲ್ಲ ಡೌಟ್ ಪಡಬಾರ್ದು, ಅವ್ರ ನಂಬಿಕೆನ ಗಳಿಸ್ಕೊಳಕ್ಕೆ ವಾಪಸ್ ದುರ್ಗಾನ ಮನೆ ಕರ್ಕೊಂಬಂದಿದ್ದು ನೀನೆ. ನನ್ ಗಂಡಂಗೆ ರಾಣಿ ಆಗ್ಬೇಕು ಅಂತ ಅನ್ಕೊಂಡಿದ್ಯೇನೋ ಅಲ್ವಾ ಪ್ರಾರ್ಥನಾ? ಅದು ಸಾಧ್ಯ ಇಲ್ಲ. ನೀನ್ ಯಾವತ್ತಿದ್ರು ಬೀದಿ ಹುಳ, ನಿನ್ಗ್ಯಾಕೆ ಬೇಕು ನಮ್ಮನೆ ರಾಣಿ ಪಟ್ಟ? ಇವ್ರು ನಮ್ಮತ್ತೆ ಲೀಲಾ, ಇವ್ರು ನಮ್ಮನೆ ಮಹಾರಾಣಿ. ಇದನ್ನ ತಲೆಯಲ್ಲಿಟ್ಕೋ. ನೀನು ತಂಗಿ 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 ಅಂತ ನನ್ಗೆ ಹೇಳೋದಂತೆ, ನಾನು ಅಯ್ಯೋ ಅಕ್ಕ 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 ಅಂತ ಹೇಳೋದಂತೆ, ನೀನ್ ಎಲ್ಲ ಮರ್ತ ಹೋಗೋದಂತೆ, ನಾನು ಹಿಂಗೆ ನೆಮ್ಸಕ್ ಟ್ರೈ ಮಾಡೋದಂತೆ. ಟ್ರೈ ಮಾಡೋದಷ್ಟೇ ಅಲ್ಲ ಅತ್ತೆ, ಕಟ್ಕೊಂಡಿದ್ ಗಂಡನ ಬಿಟ್ಕೊಳಕ್ಕೂ ರೆಡಿ ಆಗಿದ್ರಲ್ಲ ಇಂಥ ಪಾಪಿಗೋಸ್ಕರ. ದುರ್ಗಾ ಲೀಲಾ, ಇದು ಒಳ್ಳೇದಲ್ಲ. ಅನ್ಯಾಯವಾಗಿ ಒಳ್ಳೆಯವ್ರ ಮನ್ಸು ನೋಯಿಸ್ಬೇಡ್ರಿ, ನಿಮ್ಗೆ ಒಳ್ಳೇದಾಗಲ್ಲ. ಇಬ್ಬಬ್ಬಬ್ಬ, ಎಂತ ಮಾತು, ಒಳ್ಳೆ ಮನ್ಸ? ಏಯ್, ಇದು ದೇವಸ್ಥಾನ ಕಣೆ, ನಾನ್ ರಾಂಗ್ ಆಗಿ ಟೆಂಪರ್ ಕಳ್ಕೊತೀನಿ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇಲ್ಲಿ ನ್ಯಾಯ ನೀತಿ ನಂಬಿಕೆ ಅದಕ್ಕಷ್ಟೇ ಬೆಲೆ ಅಂತ ಹೇಳ್ದಲ್ಲ, ನೀನೇ ಹೇಳಿದ್ದು, ಆಗ್ಲೇ ಮರ್ತೋಗ್ಬಿಟ್ಯಾ ಲೀಲಾ? ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಈ ರೀತಿ ಒಳ್ಳೆ ಮನ್ಸಿರೋರ್ ಮೇಲೆ ಅಪವಾದ ಹೊರಿಸೋದು ನಿನ್ಗೊಳ್ಳೇದಲ್ಲ. ನಿನ್ ಹತ್ರ ಏನ್ ಸಾಕ್ಷಿ ಇದೆ ಅಂತ ಹೀಗೆಲ್ಲ ಹೇಳ್ತಿದ್ಯಾ? ಹಾ, ನಾನ್ ಅಂತರ ಅಲ್ವಂತೆ, ಪ್ರಾರ್ಥನಾ ಅಂತೆ. ಫಸ್ಟ್ ಆಫ್ ಆಲ್ ಆ ಪ್ರಾರ್ಥನಾ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನನ್ ಗಂಡ ಮನೆ ಸಂಸಾರ ಎಲ್ಲ ಬಿಟ್ಟು ಇಷ್ಟು ವರ್ಷ ನಾನು ಎಲ್ಲಿದ್ದೆ, ಹೇಗಿದ್ದೆ, ಏನ್ ಮಾಡ್ತಿದ್ದೆ ಅಂತಾನೆ ನನಗ್ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ಒಳ್ಳೆತನನ ಮೆಚ್ಚಿ ದೇವರು ಮತ್ತೆ ನನ್ನ ಗಂಡನ ಜೊತೆ ಸಂಸಾರ ಮಾಡೋ ಹಾಗೆ ಮಾಡಿದ್ದಾನೆ. ಮತ್ತೆ ನಾನು ಗೂಡಿಗೆ ವಾಪಸ್ ಬಂದಿದ್ದೀನಿ. ಕಳ್ಕೊಂಡಿರೋ ಪ್ರೀತಿ ಮನೆ ಸಂಸಾರ ಎಲ್ಲ ಸಿಕ್ತು ಅನ್ಕೊಂಡು ಹೇಗೋ ನೆಮ್ಮದಿಯಾಗಿದ್ದೆ. ಅಂಥದ್ರಲ್ಲಿ ಈಗ ಈ ರೀತಿ ಆರೋಪ ಮಾಡ್ತಿದ್ಯಲ್ಲ, ನಾನು ನಿಮ್ಗೇನ್ ಮಾಡಿದ್ದೀನಿ? ನನ್ಗೆ ಯಾಕೆ ಈ ರೀತಿ ಸಿಕ್ಕಾಕ್ಸ್ತಿದ್ದೀರಾ ಅತ್ತೆ? ಆಕ್ಟಿಂಗ್ ಅಲ್ಲಿ ನಿಮ್ನ ಯಾರು ಮಿರ್ಸಕ್ಕಾಗಲ್ಲ ಅಂತ ಅನ್ಕೊಂಡೆ. ಆದ್ರೆ ಈ ಪಾಪಿ ಪ್ರಾರ್ಥನಾ ಆಕ್ಟಿಂಗ್ ಮುಂದೆ
ನೀವ್ಯಾಕೋ ಡಲ್ ಆಗ್ಬಿಟ್ರಿ ಅತ್ತೆ. ನೋ ವೇ ದುರ್ಗಾ, ಚಾನ್ಸೇ ಇಲ್ಲ. ಇವಳ ಬಂಡವಾಳ ಎಲ್ಲ ಗೊತ್ತಿದ್ರು. ಅಕ್ಕ ಅಕ್ಕ ನಿನ್ನ ಪ್ರೀತಿ ಅಕ್ಕ ಅಂತೆಲ್ಲ ಇವಳು ಸುತ್ತ ಸುತ್ತತಿದ್ನಲ್ಲ, ಅದು ಅದು ಪರ್ಫಾರ್ಮೆನ್ಸ್ ಅಂದ್ರೆ, ಅದು ಆಕ್ಟಿಂಗ್ ಅಂದ್ರೆ ಅಲ್ವಾ ಪ್ರಾರ್ಥನಾ? ಬಾಯ್ ಮುಚ್ಕೊಂಡು ಇರೋ ನಿಜನ ಒಪ್ಕೋ, ಇಲ್ಲ ಅಂದ್ರೆ ವಿಷಯನ ತುಂಬಾ ಕೆಟ್ಟದಾಗಿ ಎಂಡ್ ಮಾಡ್ತೀನಿ ನಾನು. ಲೀಲಾ, ನೀನ್ ನಿಮ್ಮ ಅಕ್ಕನ ಇಷ್ಟೊಂದು ವೇಷಸ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಏನ್ ಮಾಡಿದೀನಮ್ಮ ನಿನ್ಗೆ? ಏನು ಅಕ್ಕನ? ಯಾವಳೆ ಅಕ್ಕ? ನೀನು ವಿಷಕನ್ನೆ, ಬಾಯ್ ಬಿಟ್ರೆ ಬರೀ ಕಾರ್ಕೋಟಕ ವಿಷ. ನಿನ್ ಕಣ್ಣೀರ್ಗೂ ನಿನ್ ಮಾತಿಗೂ ಮರಳಾದ್ರೆ ಅವ್ರ ಜನ್ಮ ನಾಶ ಆಗೋವರೆಗೂ ನೀನ್ ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಲ್ಲ ತಪ್ಪನ್ನು ತನ್ ಮೇಲೆ ಹಾಕೊಂಡು ಜೈಲ್ಗೆ ಹೋಗಿದ್ದಾರೆ ಕಿಶೋರ್. ನೀನ್ ಮಾಡಿರೋ ಒಂದೊಂದ್ ಕೆಲ್ಸನು ಚಾಚು ತಪ್ಪದೆ ಹೇಳ್ತೀನಿ, ಅದು ನಿನ್ ಬಾಯಿಂದ ನೀನೇ ಹೇಳ್ಬೇಕು. ಚಿತ್ರ ಬಿಡಿಸಿದವರು ಆರ್ಟ್ ಬೈ ಅಂತ ಬರ್ಕೋತಾರಲ್ಲ, ಆತರ ನೀನ್ ಮಾಡಿರೋ ಗನಂದಾರಿ ಕೆಲ್ಸನ ನಿನ್ ಬಾಯಲ್ಲೇ ಹೋದ್ರು. ನೀವೇನೇ ಹೇಳಿದ್ರು ನೀವ್ ಮಾಡ್ತಾ ಇರೋ ಆರೋಪನ ನಾನ್ ಒಪ್ಪಲ್ಲ. ನನ್ ಜೊತೆಲಿ ನನ್ ಗಂಡ ಇಲ್ಲ ಅಂತ ಈ ರೀತಿ ಎಲ್ಲ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ಅಭಿ ನನ್ ಜೊತೆ ಇದ್ದಿದ್ರೆ ನಿಮ್ ಗತಿ ಏನಾಗ್ತಿತ್ತು ಅಂತ ಗೊತ್ತಾ? ನಾನ್ ನಿಮ್ಮಿಬ್ರನ್ನ ಸುಮ್ನೆ ಬಿಡಲ್ಲ. ನಿಜ ಹೇಳಿ ಅಂದ್ರೆ ಕತೆ ಹೊಡಿತಿದ್ಯಾ? ನಿಜ ಹೇಳ್ತೀಯೋ ಇಲ್ವೋ? ನಾನ್ ಹೇಳ್ತಿರೋದೇ ನಿಜ. ಆದ್ರೆ ನೀನು ಅಂತರ ಅಲ್ಲ, ಪ್ರಾರ್ಥನಾ. ಮೇಡಮ್ಗೆ ಇದುವರೆಗೂ ಏಟೆ ಬಿದ್ದಿಲ್ಲ ಅನ್ಸುತ್ತೆ ಅತ್ತೆ, ಅದಕ್ಕೆ ಶಾಕ್ ಇಂದ ನೋಡ್ತಿದ್ದಾರೆ. ಆ ಶಾಕ್ ಇಂದ ನಾನು ಹೊರಗೆ ಕರ್ಕೊ ಬರ್ತೀನಿ. ನಿಜ ಬೊಗಳ್ತೀಯ ಅಥವಾ ಇನ್ನೊಂದ್ ಕೊಡ್ಲ? ಪ್ರಾರ್ಥನಾ, ನೀನ್ ಹೇಳಕ್ ತಡ ಮಾಡ್ದಷ್ಟು ಏಟ್ಗಳು ಬೀಳ್ತಾ ಇರುತ್ತೆ. ದೇವಸ್ಥಾನ ಕರ್ಕೊಂಬಂದು ಹೊಡೆಯೋ ತಪ್ಪು, ಆದ್ರೆ ನಿನ್ನಂತ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಇವಾಗ ಹೇಳ್ತೀಯ ಇಲ್ವೋ? ನನ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದೀರಾ? ನೀವಿಬ್ರು ಹೆಣ್ಣಾಗಿ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲಿರೋ ಜನಗಳನ್ನೆಲ್ಲ ಸೇರಿಸ್ತೀನಿ, ಆಗಿದೆ ನಿಮ್ಗೆ. ದಯವಿಟ್ಟು ಈ ಕೆಲ್ಸನ ನನಗ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀಯ ಪ್ರಾರ್ಥನಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ಈ ದೇವಸ್ಥಾನ ಕಟ್ಸಿರೋದು ಏಜೆ. ಅಂದ್ರೆ ಅಭಿರಾಮ್ ಜೈಶಂಕರ್, ಈ ದೇವಸ್ಥಾನದಲ್ಲಿ ಯಾರನ್ನಾದ್ರೂ ಕೇಳು, ಅವ್ರನ್ನ ದೇವ್ರಿಗೆ ಹೋಲಿಸ್ತಾರೆ. ಅಂತವ್ರ ಲೈಫಿಗ್ ಬಂದು ಅವ್ರ ಲೈಫ್ನ ಉಲ್ಟಾ ಮಾಡಿ ಅವ್ರ ಮಗನ ಜೈಲಿಗೆ ಕಳ್ಸಿ ಅವ್ರ ಹೆಂಡತಿ ಜಾಗಕ್ಕೆ ಫೇಕ್ ಆಗಿ ಬಂದು ನಿಂತಿದ್ಯಲ್ಲ. ಜನ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳಲ್ಲ, ಮೊದ್ಲು ನಿನಗೆ ಶಿಕ್ಷೆ ಕೊಡ್ತಾರೆ, ಆಮೇಲೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳ್ತಾರೆ. ಆದ್ರೆ ಅವ್ರ ಏಟ್ಗೆ ಪ್ರಶ್ನೆ ಮಾತ್ರ ಉಳ್ದಿರತ್ತೆ, ಉತ್ತರ ಕೊಡೋದಿಕ್ಕೆ ನೀನೇ ಉಳ್ದಿರಲ್ಲ. ದುರ್ಗಾ ನೋಡಿದ್ಯಾ, ಮೇಡಮ್ ಅವರು ಉಗುಳ್ ನುಂಗ್ತಾ ಇದಾರೆ ಅಂದ್ರೆ ಭಯ ಆಗ್ತಿದೆ ಅಂತ ಅರ್ಥ. ಈ ಭಯ ನಿಂಗೆ ಮುಂಚೆನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ನಿನ್ ಏನೇನ್ ಅನ್ಯಾಯ ಮಾಡಿದ್ಯೋ ಅದೆಲ್ಲ ಹೇಳು. ನಿನ್ ತಪ್ಪಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದಾಗೇ ಆಗತ್ತೆ. ಆಮೇಲೆ ನಿನ್ ದಾರಿ ನಿನ್ಗೆ, ನಮ್ ದಾರಿ ನಮ್ಗೆ, ಇಲ್ಲ ಅಂತ ಇಟ್ಕೋ. ಇಟ್ಕೊಳ್ಳೋದೇನಮ್ಮ?
ಮಗು ತರ ಹೇಳ್ತೀವಿ, ಕೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಜನನ್ ಕರ್ಸ್ಬಿಡೋಣ, ಏನಂತ್ಯಾ ಸರ್? ಮೇಡಮ್ ಒಂದ್ನಿಮಿಷ, ನಾನು ಒಪ್ಕೋತೀನಿ. ವೆರಿ ಗುಡ್ ದುರ್ಗಾ, ಅಫ್ಕೋರ್ಸ್ ರೆಡಿ ಆಯ್ತಾ? ಮೊಬೈಲ್ ಯಾಕೆ 4K ಕ್ವಾಲಿಟಿಯಲ್ಲಿ ನಿನ್ ಮಾಡೋ ರೀಲ್ಸ್ ನ ರೆಕಾರ್ಡ್ ಮಾಡಕ್ಕೆ? ಬಾಯಿ ಮುಚ್ಕೊಂಡು ನಿಜ ಹೇಳಿದ್ರೆ ಸರಿ ದುರ್ಗಾ, ಇವಳು ಮಾತಾಡೋ ಪ್ರತಿ ಒಂದ್ ಮಾತು ರೆಕಾರ್ಡ್ ಆಗ್ಬೇಕು, ಎಲ್ಲ ಡೀಟೇಲ್ ಆಗಿ ರೆಕಾರ್ಡ್ ಆಗ್ಬೇಕು. ಲೀಲಾ ಪ್ಲೀಸ್ ನನ್ ಮಾತ್ ಕೇಳು. ಸರ್ ಮೇಡಮ್ ಬೇಡ ಬೇಡ, ಹೇಳ್ತೀನಿ. ನಾನು ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಹೇಳ್ತೀನಿ. ನನ್ನ ನಿಜವಾದ ಹೆಸರು ಅಂತರಲ್ಲ, ಪ್ರಾರ್ಥನಾ. ನಾನು ನೋಡೋದಕ್ಕೆ ಏಜೆ ಹೆಂಡತಿ ಅಂತರ ಥರನೇ ಇರೋದ್ರಿಂದ ಅಂತರ ಅಂತಾನೆ ಹೇಳಿ ಮನೆಗೆ ಸೇರಿಕೊಂಡೆ. ಅದಕ್ಕೆ ಕಾರಣ ಏನು ಅಂದರೆ, ಏಜೆ ಆಸ್ತಿ, ಹೆಸರು, ಸಾಮ್ರಾಜ್ಯ, ಅವನ ಪ್ರೀತಿ, ಅದನ್ನೆಲ್ಲ ನಾನು ಯಾಕೆ ಅನುಭವಿಸ್ಬಾರ್ದು ಅಂತ ಆಸೆ ಬಂತು. ನಂದೇ ರೂಪ ಇರೋ ಅಂತರ ಅದನ್ನೆಲ್ಲ ಅನುಭವಿಸ್ತಿದ್ಲು, ನಾನು ಅವಳ ಥರ ಇದ್ರೂ ಬೀದಿಲಿದ್ದೆ. ಆ ಜಾಗ ನಂದಾಗಬೇಕು ಅಂತ ನಾನು ತುಂಬ ವರ್ಷದ ಹಿಂದೆನೆ ಪ್ಲಾನ್ ಮಾಡಿದೆ. ಆ ಟೈಮಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಏಜೆ ಸಾಕು ಮಗ ಕಿಶೋರ್. ಅವನಿಗೆ ಏಜೆ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಅವನಿಗೆ ಏಜೆಗಿಂತ ದೊಡ್ಡದಾಗಿ ಮೆರಿಬೇಕು, ದೊಡ್ಡ ಹೆಸರು ತಗೋಬೇಕು ಅನ್ನೋ ಆಸೆ ಇತ್ತು. ಆ ವಿಷಯ ಹೇಗೋ ನನಗೆ ಗೊತ್ತಾಗಿ ನಾನೇ ಬೇಕು ಅಂತ ಅವನ ಕಣ್ಣಿಗೆ ಕಾಣಿಸ್ಕೊಂಡೆ. ಏಜೆನ ಕೆಳಗಿಳಿಸೋಕೆ ಅಂತ ಕಾಯ್ತಿದ್ದ ಕಿಶೋರ್ ನನ್ನನ್ನ ಹುಡ್ಕೊಂಡು ಬರೋ ಥರ ಮಾಡಿದೆ. ನಾನೇ ಎಲ್ಲ ಪ್ಲಾನ್ ಮಾಡಿ ಏಜೆ ಲೈಫಿಂದ ಅಂತರ ಇಲ್ಲ ಅನ್ನೋ ಥರ ಮಾಡಿದೆ. ಆ ತಪ್ಪು ಮಾಡಿದ್ಮೇಲೂ ನಾನು ಸಿಕ್ಕಾಕೊಳ್ಳಿಲ್ಲ. ಆಗ ನಾನು ಏನೇ ತಪ್ಪು ಮಾಡಿದ್ರೂ ಸಿಕ್ಕಾಕೊಳ್ಳಲ್ಲ ಅನ್ನೋ ಕಾನ್ಫಿಡೆನ್ಸ್ ಶುರುವಾಯಿತು. ಅದಾದ್ಮೇಲೆ ನನ್ನ ತಪ್ಪ ಮೇಲೆ ತಪ್ಪು ಮಾಡಿ ದುರ್ಗಾ ಕಣ್ಣಿಗೂ ಬಿದ್ದೆ. ಆಗ ದುರ್ಗಾ ನನ್ನನ್ನು ಆ ಮನೆಗೆ ಅಂತರ ಅಂತ ಕರ್ಕೊಂಡು ಬಂದ್ಲು. ನಾನು ಯಾವಾಗ ಮಿತಿ ಮೀರಿ ಬೆಳೆಯೋದಕ್ಕೆ ಶುರು ಮಾಡಿದ್ನೋ ದುರ್ಗಾಗೆ ನನ್ನಿಂದ ಈ ಮನೆಗೆ ಥ್ರೆಟ್ ಇದೆ ಅಂತ ಗೊತ್ತಾಯ್ತು. ಆಗಲೇ ದುರ್ಗಾನ ಕಿಡ್ನಾಪ್ ಮಾಡೋ ಥರ ಮಾಡಿ ಕಿಶೋರೆ ಅದಕ್ಕೆ ಕಾರಣ ಅನ್ನೋ ಥರ ಮಾಡಿದೆ. ಕಿಶೋರ್ ಏಜೇನ ದ್ವೇಷಿಸಿದಷ್ಟು ನಾನು ಅವನ ಮೇಲೆ ಕಂಟ್ರೋಲ್ ಇಟ್ಕೋಬೋದು ಅಂತ ಅನ್ಕೊಂಡೆ. ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಕಿಶೋರ್ ತನ್ನ ತಪ್ಪನ್ನೆಲ್ಲ ಏಜೆ ಹತ್ರ ಒಪ್ಕೊಳ್ತೀನಿ ಅಂತ ಅನ್ಕೊಂಡ. ಅದರಿಂದ ನಾನೆಲ್ಲಿ ಸಿಕ್ಕಾಕೊಳ್ತೀನೋ ಅಂತ ಭಯ ಆಗಿ ನಾನೇ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ಅವನ್ನ ಜೈಲಿಗೆ ಕಳಿಸ್ಬಿಟ್ಟೆ. ಈಗ ನನ್ನ ದಾರಿಯೆಲ್ಲ ಕ್ಲಿಯರ್ ಆಗಿದೆ, ನಾನೀಗ ಏನು ಬೇಕಾದರೂ ಪ್ಲಾನ್ ಮಾಡ್ಕೋಬೋದು ಅನ್ನೋಷ್ಟರಲ್ಲಿ ನಿಮ್ಮಿಬ್ರಿಗೆ ಗೊತ್ತಾಗಿ ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನೋಡಿ, ಇರೋ ನಿಜಾನೆಲ್ಲ ಒಪ್ಕೊಂಡಿದ್ದೀನಿ, ಪ್ಲೀಸ್ ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ, ನಾನೆಲ್ಲಾದರೂ ದೂರ ಹೋಗಿ ಬದುಕೋತೀನಿ, ಪ್ಲೀಸ್ ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ನನ್ನ ಜೈಲಿಗೆ ಮಾತ್ರ ಕಳಿಸ್ಬಿಡಿ, ಪ್ಲೀಸ್. ಕೈ ಮುಗ್ದು ಕ್ಷಮೆ ಕೇಳ್ಬಿಟ್ರೆ ಬಿಟ್ಬಿಡ್ಬೇಕಾ ಚಿನ್ನ? ಈ ತರ ಇದ್ರೆ ಕೋರ್ಟು ಕಚೇರಿ ಇದೆಲ್ಲ ಯಾಕೆ? ಒಂದ್ ಸಾರಿ ಎಲ್ಲ ಎಲ್ಲ ಮುಗಿಸ್ಬಿಡ್ಬೋದಲ್ವಾ? ನಿನ್ನಂತವ್ರಿಗೆ ಏನ್ ಶಿಕ್ಷೆ ಕೊಟ್ರು ಅದಕ್ ಕಮ್ಮಿನೇ. ಕಾನೂನು ಪ್ರಕಾರ ಏನಾಗ್ಬೇಕೋ ಅದಾಗೆ ಆಗತ್ತೆ.
ಅತ್ತೆ ತಗೊಳ್ಳಿ. ನೀನ್ ಅಲ್ಲಿಗೆ ಹೋಗ್ತಿದ್ಯಾ ನೋಡಿ, ನೀವು ಕೇಳಿದಕ್ಕೆಲ್ಲಾನು ಹೇಳಿದೀನಿ, ನನ್ನ ಅಂತರ ಅಲ್ಲ ಅಂತ ಒಪ್ಕೊಂಡಿದೀನಿ. ಪ್ಲೀಸ್ ನನ್ ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಪಾಪಿ ಅಮ್ಮ ಅಮ್ಮ ಅಂತ ಹೇಳಿ ನಂಗೆ ಮೋಸ ಮಾಡ್ಬಿಟ್ಲು. ಅಯ್ಯೋ ತರು ಇಲ್ಲೋಡು. ಏನಾಯ್ತಮ್ಮ ಇಲ್ಲೋಡು? ತರು ಸರ್ ಸರ್ ಮಾತಾಡಿ ಸರ್ ಸರ್. ಅಬ್ಬ ಅಂತೂ ನಾನು ಅನ್ಕೊಂಡಿದ್ದಾಯ್ತು, ಸಾಕ್ಷಿ ಸಮೇತ ಆ ಪ್ರಾರ್ಥನೆ ಬಣ್ಣ ಬಯಲ್ ಮಾಡ್ತೀನಿ. ವಿಡಿಯೋ ಮಾಡಾಗಿದೆ, ಇನ್ ನನ್ನ ಗಂಡನ್ ಕಳ್ಸೋದೊಂದೇ ಬಾಕಿ. ಹಲೋ ರೀ, ನೀವು ಟೆನ್ಷನ್ ಇದ್ದೀರೋ ಏನೋ ಕೆಲಸ ಮಾಡ್ತಿದ್ದೀರೋ ಅನ್ನೋದು ಯಾವುದು ನಂಗೆ ಗೊತ್ತಿಲ್ಲ. ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಇದೆ, ನಾನು ನಿಮಗೆ ಒಂದು ವಿಡಿಯೋ ಕಳಿಸ್ತಾ ಇದ್ದೀನಿ, ಇವಾಗಲೇ ಕಳಿಸ್ತೀನಿ, ನೀವು ಇವಾಗಲೇ ನೋಡಬೇಕು. ಈಗ ಕಳಿಸ್ತೀನಿ ನೋಡಿ, ಓಕೆನಾ? ಬಾಯ್. ಅಪ್ಪ ಯಾಕೆ ಕಾಲ್ ಮಾಡ್ತಿದ್ದಾರೆ? ಕಟ್ ಮಾಡ್ತಿ. ಒಳ್ಳೆ ಕೆಲಸ ಮಾಡುವಾಗ 108 ವಿಘ್ನಗಳಂತೆ. ಕಳಿಸ್ತೀನಿ ಇವಾಗ. ಹಲೋ ಅಪ್ಪ, ನಾನು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಬೈ 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 ಬೈ. ಲೀಲಾ, ಲೀಲಾ ನಾ ಹೇಳೋದು ಕೇಳಪ್ಪ. ಅಪ್ಪ ಏನಾಯ್ತು ಬೇಗ ಹೇಳು. ಲೀಲಾ ನಿಮ್ಮ ಅಮ್ಮ. ಅಮ್ಮ ಅಪ್ಪ ಏನಂತ ಬೇಗ ಹೇಳು.